ಮೂವತ್ತು ಸುದ್ದಿಗೆ ಸ್ವಾಗತ. ನಾನು ಶ್ರುತಿರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾಮ್ ಧನುಶ್ರೀ. ರಾಜ್ಯದಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳು, ಈಗ ಆಗಬಹುದಾದಂತಹ ಬದಲಾವಣೆಗಳ ಕುರಿತಾಗಿ ಕ್ವಿಕ್ ಆಗಿ ಬನ್ನಿ ಒಂದೊಂದಾಗಿ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ರಾಜ್ಯದೊಳಗಿನ ಪ್ರಯಾಣಿಕರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಐಷಾರಾಮಿ, ಎಸಿ, ನಾನ್ ಎಸಿ, ರಾಜಹಂಸ, ಸ್ಲೀಪರ್ ಕೋಚ್, ವಜ್ರ, ವಾಯುವಜ್ರ, ಐರಾವತ, ಅಂಬಾರಿ ಬಸ್ಗಳಲ್ಲಿ ಉಚಿತ ಇಲ್ಲ. ಬಿಎಂಟಿಸಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಸಾರಿಗೆ ಸಂಸ್ಥೆಗಳಲ್ಲಿ ಶೇಕಡ 50ರಷ್ಟು ಆಸನಗಳು ಪುರುಷರಿಗೆ ಮೀಸಲಾಗಿ ಇರಿಸಬೇಕು. ಶಕ್ತಿ ಕಾರ್ಡ್ನ ದತ್ತಾಂಶ ಆಧರಿಸಿ ಉಚಿತ ಪ್ರಯಾಣದ ವೆಚ್ಚವನ್ನು ಸಾರಿಗೆ ನಿಗಮಗಳಿಗೆ ಸರ್ಕಾರವೇ ಭರಿಸುತ್ತೆ. ಮೂರು ತಿಂಗಳೊಳಗೆ ಸೇವಾ ಸಿಂಧು ಮೂಲಕ ಅರ್ಜಿ ಪಡೆದು ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಅಲ್ಲಿವರೆಗೆ ಸರ್ಕಾರ ನೀಡಿರುವ ಯಾವುದಾದರೊಂದು ಗುರುತಿನ ಚೀಟಿಯನ್ನು ಪರಿಗಣಿಸಿ ಉಚಿತ ಪ್ರಯಾಣ ಟಿಕೆಟ್ ನೀಡಲಾಗುವುದು ಎಂದು ಸಾರಿಗೆ ಇಲಾಖೆ ಅಧೀನ ಕಾರ್ಯದರ್ಶಿಯಿಂದ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ವಾರ್ಡ್ಗಳಲ್ಲಿ ಆಗೋ ಕೆಲಸಗಳ ಫೈಲ್ ರೆಡಿಯಾಗಬೇಕು, ಕಳ್ಳ ಲೆಕ್ಕ ಇನ್ ಮುಂದೆ ನಡೆಯಲ್ಲ, ಕೆಲಸಕ್ಕೆ ತಕ್ಕಂತೆ ಬಿಲ್ ರಿಲೀಸ್ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಬೆಂಗಳೂರು ಶಾಸಕ ಸಂಸದರ ಸಭೆಯಲ್ಲಿ ವಾರ್ನಿಂಗ್ ಕೊಟ್ಟರು. ಟ್ರಾಫಿಕ್, ಒಳಚರಂಡಿ, ಮಳೆ ಪ್ರವಾಹ ತಡೆ, ರಸ್ತೆಗಳ ಅಭಿವೃದ್ಧಿ ವಿಚಾರವಾಗಿ ಹೆಚ್ಚು ಚರ್ಚೆ ಹಾಗೂ ಸಲಹೆ ಬಂದಿದೆ. ಮಳೆ ಹಾನಿ ತಡೆಗೆ ಹೆಚ್ಚು ಚರ್ಚೆ ನಡೆದಿದೆ. ಅಂಡರ್ಪಾಸ್ಗಳಲ್ಲಿ ಕ್ಯಾಮೆರಾ ಅಳವಡಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಮಳೆ ಬಂದಾಗ ಆ ಕ್ಯಾಮೆರಾ ಮಾಹಿತಿ ಆಧಾರದ ಮೇಲೆ ಅಂಡರ್ಪಾಸ್ ಕ್ಲೋಸ್ ಮಾಡಲು ಅನುಕೂಲವಾಗುತ್ತೆ. ಹಾಗೆಯೇ ರಾಜಕಾಲುವೆ ಒತ್ತುವರಿ ತೆರವು ಕೆಲಸವನ್ನ ಹಿಂದಿನಂತೆ ಮುಂದುವರಿಸಲಾಗುತ್ತೆ. ಬಿಬಿಎಂಪಿಗೆ ಪೂರ್ಣ ಅಧಿಕಾರ ನೀಡಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟರು. ಬೆಂಗಳೂರು ಅಭಿವೃದ್ಧಿ ಸಭೆಯಿಂದ ಬಿಜೆಪಿ ನಾಯಕರು ವಾಕೌಟ್ ಮಾಡಿದ್ದಾರೆ. ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಡವಾಗಿ ಆಗಮಿಸಿದ್ದಕ್ಕೆ ಸಭೆಯಿಂದ ಬಿಜೆಪಿ ಶಾಸಕರು ಗರಂ ಆಗಿದ್ದಾರೆ. ವಿಧಾನಸೌಧದಲ್ಲಿ ಬೆಂಗಳೂರು ಅಭಿವೃದ್ಧಿ ಕುರಿತ ಸಭೆಗೆ ಬೆಂಗಳೂರು ಶಾಸಕರು, ಸಂಸದರು, ಪರಿಷತ್ನ ಸದಸ್ಯರನ್ನ ಆಹ್ವಾನ ಮಾಡಲಾಗಿತ್ತು. ಒಂದು ಗಂಟೆ ತಡವಾಗಿ ವಿಧಾನಸೌಧಕ್ಕೆ ಆಗಮಿಸಿದ ಡಿಕೆಶಿ ನಡೆಯನ್ನ ಖಂಡಿಸಿ ಭೈರತಿ ಬಸವರಾಜ್, ಅಶ್ವಥ್ ನಾರಾಯಣ್, ಮುನಿರತ್ನ ಸಭೆಯಿಂದ ಹೊರನಡೆದರು. ಬೆಂಗಳೂರು ಅಭಿವೃದ್ಧಿ ಕುರಿತ ಸಭೆಯನ್ನ ವೈಕಾಟ್ ಮಾಡಿದ ಬಿಜೆಪಿ ನಾಯಕರು ಅಭಿಷೇಕ್ ಅಂಬರೀಶ್ ಮದುವೆಯಲ್ಲಿ ಹಾಜರಾಗಿದ್ದರು. ನವ ದಂಪತಿಗೆ ಶುಭ ಹಾರೈಸಿದ್ರು. ಮದುವೆಗೆ ತಡ ಆಯ್ತು ಅನ್ನೋ ನೆಪ ಹೇಳಿ ಅಭಿವೃದ್ಧಿ ಸಭೆಯನ್ನ ಬೈಕಾಟ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಈಗ ಕೇಳಿ ಬರ್ತಾ ಇದೆ. ವಾಪಸ್ ಬಂದಿಲ್ಲ, 11 ಗಂಟೆಗೆ ಬಂದಿದ್ದು. ನಾನು ರಾಕೇಶ್ ಸಿಂಗ್ ಕೇಳಿದೆ, ಎಲ್ಲರಿಗೂ ಕೇಳ್ದು 11:30 ಆಯ್ತು, ಯಾಕೆ ಇನ್ನು ಬಂದಿಲ್ಲ ಅಂತೇಳಿ. ನಮ್ದು ಬೇರೆ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದೀವಿ, ಅದರಿಂದ ಲೆಟರ್ ಕಳಿಸಿದ್ದಾರೆ 11 ಗಂಟೆಗೆ ಅಂತ ಕಳಿಸಿದ್ದಾರೆ, ಬಟ್ ಬಂದಿಲ್ಲ, ಯಾರೂ ಬಂದಿಲ್ಲ. ಯಾರೋ ಕುತ್ಕೊಳ್ಳಿ ಮಾಡಿ ಅಂತ ಏನು ಇಲ್ಲ. 1 ಅವರ್ ಆಗ್ತಲ್ಲ, 1 ಅವರ್ ಲೇಟ್ ಆದ್ಮೇಲೆ ಹೇಳ್ಬೇಕಲ್ಲ. ಹೇಳಿ, ಬೆಂಗಳೂರು ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೋಪರೇಷನ್ ಕೊಡಬೇಕು, ಸಹಕಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಯಾರೇ ಇಲ್ಲಿ ಬಂದಿದ್ದೀವಿ. ಹಂಗಾಗಿದೆ, ನಾವು ಮೀಟಿಂಗ್ ಬಂದಿದ್ದೀವಿ, ಕಾದಿದ್ವಿ 1 ಗಂಟೆ ಕಾಲ, ಕಾದು ಕರೆದವರು ಸಮಯಕ್ಕೆ ಬರ್ಬೇಕು ತಾನೆ. ಸಮಯಕ್ಕೆ ಬರ್ದೇನೆ ಮೀಟಿಂಗ್ ಮಾಡ್ದೇನೆ ಈ ರೀತಿ ನಡ್ಕೊಂಡ್ರೆ ಹೇಗಾಗುತ್ತೆ? ನಾವು ಯಾರ್ಯಾರು ಹೊಟ್ಟಿದ್ದೀವಿ, ಯಾರ್ಯಾರು ಇದ್ರು ಹೇಳಿದ್ವಿ, ಹೊಟ್ಟಿದ್ದೀವಿ ಅಷ್ಟೇ. ಕಾದಿದ್ವಿ 1 ಗಂಟೆ ಕಾಲ, ಯಾರ್ಯಾರು ಹೊಡ್ಬೇಕು ಖಂಡಿತ ಅದ್ರ ಬಗ್ಗೆನೂ ಇದೆ. ಅವನ್ನ ಸರಿ ಬಂದಿಲ್ಲ, ಆದ್ರೂ ಬಂದಿದ್ವಿ. ಯಾಕೆಂದ್ರೆ ನಮ್ಮ ಜವಾಬ್ದಾರಿ ಇದೆ, ಬಂದು ಭಾಗವಹಿಸ್ಬೇಕಾಗಿತ್ತು. ಭಾಗವಹಿಸ್ಲಿಕ್ಕೆ ಬಂದಿದ್ವಿ, ಮೀಟಿಂಗ್ ನಡೆಸ್ಕೊಡ್ಬೇಕಿತ್ತು. ಕಾಟಾಚಾರ ಕರೆದ್ರು. ವಿಧಾನಸೌಧದ ಸಭೆ ಬಿಟ್ಟು ಹೊರ ಹೋಗ್ತಿದ್ದ ಬಿಜೆಪಿ ನಾಯಕರನ್ನ ಸಚಿವ ಜಮೀರ್ ಅಹಮದ್ ಕೂಗಿ ಕೂಗಿ ಕರೆದಿದ್ದಾರೆ. ವಿಧಾನಸೌಧದ ಕಾರಿಡಾರ್ ಬಳಿ ಬಂದು ಓಡೋಡಿ ಬಂದು, ಏ ಸೋಮಣ್ಣ, ಏ ಮುನಿರತ್ನ, ಬನ್ರಪ್ಪ ಸಭೆಗೆ ಅಂತ ಕೂಗಿ ಕೂಗಿ ಕರೆದಿದ್ದಾರೆ. ಆದ್ರೂ ಅವರು ಸಿಟ್ಟಾಗಿ ಹೊರ ಹೋದ್ರು. ಕಾಂಗ್ರೆಸ್ ಮಾತು ಕೊಟ್ಟಂತೆ 200 ಯೂನಿಟ್ ವರೆಗೆ ಉಚಿತ ಕರೆಂಟ್ ಅನ್ನು ಕೊಡಬೇಕು ಅಂತ ಬಿಜೆಪಿ ಇದೀಗ ಆಗ್ರಹಿಸ್ತಾ ಇದೆ. ಹಾಗೆಯೇ ವಿದ್ಯುತ್ ಬೆಲೆ ಏರಿಕೆ ಖಂಡಿಸಿ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಮಂಗಳೂರು, ಮೈಸೂರು, ಶಿವಮೊಗ್ಗ, ಕೋಲಾರ ಸೇರಿದಂತೆ ಹಲವೆಡೆ ಪ್ರತಿಭಟನೆಗಳು ನಡೆದಿವೆ. ಮಂಡ್ಯದಲ್ಲಿ ಕಿವಿ ಮೇಲೆ ಹೂ ಇಟ್ಕೊಂಡು ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಮೊದಲು ಇವತ್ತು ಜನರು ಎಷ್ಟು ಬಳಕೆಯನ್ನು ಮಾಡಿದ್ರು, ಆ ಬಳಕೆಗಿಂತ 10% ಜಾಸ್ತಿ ಕೊಡ್ತೀವಿ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿರುವಂಥದ್ದು. ಅದಲ್ಲದೆ ಇವತ್ತು ಜನಕ್ಕೆ ನಿನಗಿನ್ನೂರು ಫ್ರೀ, ನನಗಿನ್ನೂರು ಫ್ರೀ, ಅವ್ರಿಗಿನ್ನೂರು ಫ್ರೀ, ಇವ್ರಿಗಿನ್ನೂರು ಫ್ರೀ ಅಂತ ಹೇಳಿ
ಇವತ್ತು ಈ ರೀತಿ ಜನಕ್ಕೆ ಮೋಸ ಮಾಡಕ್ ಕೊಟ್ಟಿರುವಂಥದ್ದು ನಿಜಕ್ಕೂ ಖಂಡನೀಯ ವಿಚಾರ. ಏನು ಹೇಳಿದರೋ ಅನುಷ್ಠಾನವನ್ನು ಮಾಡಿ, 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದರೆ ಕೊಡಲಿ, ಅದನ್ನು ಕೊಡೋದು ಬಿಟ್ಟು 1 ಯೂನಿಟ್ ಜಾಸ್ತಿ ಆದರೆ ಕೊಟ್ಟಿರೋದನ್ನೆಲ್ಲ ವಾಪಸ್ ತಗೊಳ್ತೀವಿ. 60 ಯೂನಿಟ್ಗಿಂತ ಹೆಚ್ಚು ಬಳಕೆ ಮಾಡಿ. ಇಡೀ ಭಾರತದಲ್ಲಿ ನಾಡಿನಲ್ಲಿ ಗೋಹತ್ಯೆ ನಿಷೇಧ ಆಗಬೇಕು ಅನ್ನೋದು ಎಲ್ಲರ ಆಶಯ. ಆದರೆ ಈ ಸರ್ಕಾರ ಉದ್ಧಟತನ ತೋರ್ತಾ ಇದೆ ಅಂತ ವಿಧಾನಸೌಧದಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟರು. ಹೇಳಿಕೆಗಳ ಭರಾಟೆ ಹೆಚ್ಚಾಗಿದೆ. ಈ ಹೇಳಿಕೆ ಸೌಂಡ್ಗಳಿಂದ ಏನೂ ವರ್ಕೌಟ್ ಆಗೋದಿಲ್ಲ. ಪೇಪರ್ ಹೇಳಿಕೆಗಳು, ಪೇಪರ್ ಸಿಂಹ ಬೇಕಾಗಿಲ್ಲ, ಕೆಲಸ ಮಾಡೋದಕ್ಕೆ ಶುರು ಮಾಡಿ ಎಂದರು. 200 ಯೂನಿಟ್ ಫ್ರೀ ಕೊಡ್ತೀವಿ ಅಂದಿದ್ರು. ಇದೀಗ ವಿದ್ಯುತ್ ದರ ಹೆಚ್ಚು ಮಾಡಿದ್ದಾರೆ. ಇವಾಗ 60 ಯೂನಿಟ್ಗಿಂತ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಎಲ್ಲವೂ ಕ್ಯಾನ್ಸಲ್ ಮಾಡ್ತವೆ ಅನ್ನೋದು ತಪ್ಪು ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಈಗಾಗಲೇ ನಮ್ಮ ಇಡೀ ಭಾರತದಲ್ಲಿ, ಇಡೀ ನಾಡಿನಲ್ಲಿ, ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಆಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಆ ಪ್ರಕಾರವಾಗಿ ಸಂವಿಧಾನದಲ್ಲೂ ಬಹಳ ಸ್ಪಷ್ಟವಾಗಿದೆ. ಇವತ್ತು ಈ ಸರ್ಕಾರದಲ್ಲಿ ಉತ್ಕಟತನ ಅಥವಾ ಅಹಂಕಾರದ ಮಾತುಗಳನ್ನು ಭಾಳಷ್ಟು ಹೇಳ್ತಿದ್ದಾರೆ. ಇಂಥ ಮಾತುಗಳಿಂದ ಆಚೆ ಬಂದು ಉತ್ತಮವಾಗಿರೋಂಥ ಕಾರ್ಯಗಳನ್ನು ಮಾಡಲಿ. ಮಾಡೋದನ್ನು ಬಿಟ್ಟು, ಅಭಿವೃದ್ಧಿ, ಒಳ್ಳೆ ಆಡಳಿತವನ್ನು ಕೊಡೋದು ಬಿಟ್ಟು ಹೇಳಿಕೆಯ ಭರಾಟೆ ಆಗಿದೆ. ಈ ಭರಾಟೆಯಿಂದ ಆಚೆ ಬಂದು ತಮ್ಮ ಕೆಲಸ ಕಾರ್ಯ. ಇತ ಗೋಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸಚಿವರು ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೋ ಗೊತ್ತಿಲ್ಲ. ಗೋಹತ್ಯೆ ನಿಷೇಧ ಕಾನೂನು ತಂದಿರುವ ಉದ್ದೇಶ ಗೋಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ. ಗೋಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ ಮಾಡಿದ್ರೆ ಕಾಂಗ್ರೆಸ್ಗೆ ಆಪತ್ತು ಕಾದಿದೆ. ಈ ಸರ್ಕಾರಕ್ಕೆ ಅಧಿಕಾರದ ಅಮಲು ಬಂದಿದೆ ಅಂತ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಒಂದ್ ಕಡೆ ಗೋಹತ್ಯೆ ನಿಷೇಧ, ಇನ್ನೊಂದು ಪಠ್ಯಪುಸ್ತಕ ಪರಿಷ್ಕರಣೆ, ಆಮೇಲೆ ಕೆಲವು ಸಚಿವರುಗಳ ಹೇಳಿಕೆ, ಯಾರಾದರೂ ನಮ್ಮ ಅಭಿಪ್ರಾಯಕ್ಕೆ ವಿರೋಧ ಇದ್ದರೆ ಮಾತಾಡಿದ್ರೆ ಜೈಲಿಗೆ ಹಾಕ್ತೇವೆ ಅನ್ನುವಂಥ ಹಲವಾರು ಸಚಿವರ ಹೇಳಿಕೆಯನ್ನು ನೋಡಿದಾಗ ಈ ಸರ್ಕಾರಕ್ಕೆ ಅಧಿಕಾರದ ಅಮಲು ಬಂದಿದೆ. ಈಗಾಗಲೇ ಪ್ರತಿಯೊಬ್ಬ ವ್ಯಕ್ತಿಯ ವಾಕ್ ಸ್ವಾತಂತ್ರ್ಯ ಮೊಟಕುಗೊಳಿಸ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಸರ್ಕಾರದ ಎಲ್ಲ ದೌರ್ಜನ್ಯ ತಡೆಗೆ ಶೀಘ್ರವೇ ರಾಜ್ಯ ಬಿಜೆಪಿ ಕಾನೂನು ಪ್ರಕೋಷ್ಠದಿಂದ ಸಹಾಯವಾಣಿಯನ್ನ ಆರಂಭಿಸಲಾಗುತ್ತೆ ಅಂತ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಎಲ್ಲ ಕಾನೂನಾತ್ಮಕ ದೌರ್ಜನ್ಯ, ಅಧಿಕಾರ ದುರ್ಬಳಕೆ, ಸುಳ್ಳು ಕೇಸು, ಸುಳ್ಳು ಎಫ್ಐಆರ್ಗಳನ್ನು ಸಮರ್ಥವಾಗಿ ಎದುರಿಸಲು ಮುಂದಾಗಿದ್ದೇವೆ. ಇದಕ್ಕಾಗಿ ಸಹಾಯವಾಣಿ ಆರಂಭಿಸುವುದಕ್ಕೆ ತೀರ್ಮಾನಿಸಲಾಗಿದ್ದು 1 ವಾರದೊಳಗೆ ಸಹಾಯವಾಣಿ ಸಂಖ್ಯೆಯನ್ನ ಪ್ರಕಟಿಸಲಿದ್ದೇವೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳ್ತೀವಿ, ನಮ್ಮ ಕಾರ್ಯಕ್ರಮಗಳನ್ನು ಹತ್ತಿಕ್ಕುವಂಥದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ಈ ಸರ್ಕಾರದಿಂದ ನಡೆದರೆ ಸರ್ಕಾರದ ಸದನದ ಒಳಗಡೆ ಇರ್ಬೋದು, ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು, ಕೋರ್ಟ್ಗಳಲ್ಲಿರ್ಬೋದು, ಹೊರಗಡೆ ರಸ್ತೆಗಳಲ್ಲಿರ್ಬೋದು, ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ರಾಜಕೀಯ ಚಟುವಟಿಕೆಗಳ ನಡೆಸುವಂಥ ಹಕ್ಕನ್ನು ನಾವು ಕಾಪಾಡಿಕೊಳ್ಳುವಂಥ ಕೆಲಸ. ಬಿಜೆಪಿ ಸಹಾಯವಾಣಿ ಪ್ಲಾನ್ಗೆ ಸಚಿವ ಎಂಬಿ ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿ ವಿರುದ್ಧ ಶಾಂತಿಯುತ ಕರ್ನಾಟಕ ಎಂಬ ಹೆಸರಿನಲ್ಲಿ ಸಹಾಯವಾಣಿ ಆರಂಭಿಸಿ ಅಂತ ಸಿಎಂ ಹಾಗೂ ಡಿಸಿಎಂ ಗೃಹ ಸಚಿವರಿಗೆ ಎಂಬಿ ಪಾಟೀಲ್ ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ದ್ವೇಷ ಹರಡದಂತೆ ತಡೆಯಲು ಹೆಲ್ಪ್ಲೈನ್ ಆರಂಭಿಸಿ ಅಂತ ಟ್ವೀಟ್ ಮಾಡಿ ಸಲಹೆ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಅಭಿವೃದ್ಧಿ, ಬ್ರ್ಯಾಂಡ್ ಕರ್ನಾಟಕ ಕಾಪಾಡೋದು ಅಂತ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟರು. ಗೋಹತ್ಯೆ ನಿಷೇಧ ವಾಪಸ್ ವಿಚಾರವಾಗಿ ಸರ್ಕಾರ, ವಿಪಕ್ಷ, ಬಿಜೆಪಿ ನಡುವೆ ಟಾಕ್ ವಾರ್ ಜೋರಾಗಿದೆ. ಗೋಹತ್ಯೆ ನಿಷೇಧ ಆಗಬೇಕು ಅನ್ನೋದು ಎಲ್ಲರ ಆಶಯ. ಆದರೆ ಈ ಸರ್ಕಾರದಲ್ಲಿ ಉದ್ಧಟನ ತೋರ್ತಾ ಇದೆ ಅಂತ ಕಿಡಿಕಾರಿದ್ರು ಬಿಜೆಪಿಯವರು. ಬಿಜೆಪಿ ಸರ್ಕಾರ ಜಾರಿಗೆ ತಂದಿರೋ ಗೋಹತ್ಯೆ ನಿಷೇಧ ಕಾನೂನನ್ನ ತೆರವು ಮಾಡದಂತೆ ಬಿಜೆಪಿ ಹೋರಾಟ ಮಾಡಲಿದೆ ಅಂತ ಬಿಜೆಪಿ ನಾಯಕರು ಎಚ್ಚರಿಸಿದ್ದಾರೆ. ಕೆಲವು ಸಚಿವರುಗಳು ಬಹಳ ಧಾರ್ಷ್ಟ್ಯದಿಂದ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಅದು ಬಿಜೆಪಿಯದ್ದು ಅಥವಾ ಇನ್ಯಾವುದೋ ಕೇವಲ ಒಂದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸೀಮಿತವಾಗಿರುವಂಥದ್ದಲ್ಲ, ಕರ್ನಾಟಕದ ರೈತರ ಹಿತದೃಷ್ಟಿಯಿಂದ ತೆಗೆದುಕೊಂಡಿದ್ದಂಥ ಒಂದು ಯೋಜನೆ ಅದು. ಈಗಾಗಲೇ ನಮ್ಮ ಇಡೀ ಭಾರತದಲ್ಲಿ, ಇಡೀ ನಾಡಿನಲ್ಲಿ, ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಆಗಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ. ಆ ಪ್ರಕಾರವಾಗಿ ಸಂವಿಧಾನದಲ್ಲೂ ಬಹಳ ಸ್ಪಷ್ಟವಾಗಿದೆ. ಇವತ್ತು ಈ ಸರ್ಕಾರದಲ್ಲಿ ಉತ್ಕಟತನ ಅಥವಾ ಅಹಂಕಾರದ ಮಾತುಗಳನ್ನು ಭಾಳಷ್ಟು ಹೇಳ್ತಿದ್ದಾರೆ. ಇಂಥ ಮಾತುಗಳಿಂದ ಆಚೆ ಬಂದು ಉತ್ತಮವಾಗಿರುವಂಥ ಕಾರ್ಯಗಳನ್ನು ಮಾಡಲಿ.
ಗೋಹತ್ಯೆ ಕಾಯ್ದೆ ವಾಪಸ್ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟರು. 1964ರ ಆಕ್ಟ್ ಪ್ರಕಾರ 12 ವರ್ಷ ತುಂಬಿದ ರಾಸುಗಳು ಮತ್ತು ವ್ಯವಸಾಯಕ್ಕೆ ಅನುಕೂಲ ಬಾರದ ರಾಸುಗಳನ್ನು ಮುಕ್ತ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ನಾವು ಚರ್ಚೆ ಮುಂದಿನ ತೀರ್ಮಾನವನ್ನ ಮಾಡುತ್ತೇವೆ ಅಂತಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೀವಿ. ಸಿ ಅವರು ಪಾಪ 1964 ಆಕ್ಟ್ ನಲ್ಲಿ ಏನು ಹೇಳಿದ್ದಾರೆ ಅಂದ್ರೆ 12 ವರ್ಷ 1964 ಆಕ್ಟ್ 12 ವರ್ಷ ತುಂಬಿರ್ತಕ್ಕಂಥ ರಾಸುಗಳು ವಯಸ್ಸಾಗಿರ್ತಕ್ಕಂಥವು ಮತ್ತೆ ಬರಡು ರಾಸುಗಳು ಮತ್ತು ವ್ಯವಸಾಯಕ್ಕೆ ಉಪಯೋಗ ಇಲ್ಲದೆ ಇರತಕ್ಕಂಥ ರಾಸುಗಳು ಈ ಥರ 1964 ಆಕ್ಟ್ನಲ್ಲಿ ಹೇಳಿದೆ. ಪಾಪ ಅದು ಹೇಳು. ಇನ್ನು ವಿದ್ಯುತ್ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ ಅವರು, ವಿದ್ಯುತ್ ಆರ್ಇಸಿನವರು ಮಾಡಿದ್ದಾರೆ, ನಾವು ಮಾಡಿಲ್ಲ. ನಾವು ಬರೋ ಮುಂಚೆನೆ ರೆಗ್ಯುಲೇಟರ್ ಆಕ್ಟ್ ಪ್ರಕಾರ ಅವರು ದರ ಪರಿಷ್ಕರಣೆ ಮಾಡಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟರು. ವಿದ್ಯುತ್ ದರ ಮೊದಲೇ ಆರ್ಇಸಿನವರು ನಾವು ತೀರ್ಮಾನ ಮಾಡಲ್ಲ. ಆರ್ಇಸಿ ಅಂತ ಇದೆ, ರೆಗ್ಯುಲೇಟರಿ ಸಿಸ್ಟಮ್ ಅಂತ ಒಂದು ಮಾಡ್ಕೊಂಡಿದ್ದೀವಿ, ಅವರು ತೀರ್ಮಾನ ಮಾಡಿರೋದು. ಪಶುಸಂಗೋಪನಾ ಇಲಾಖೆಯ ಸಚಿವ ವೆಂಕಟೇಶ್ ಆಡಿರುವ ಮಾತುಗಳು ಯಾರನ್ನ ಉದ್ದೇಶಿಸಿ ಹೇಳಿದ್ದು ಅನ್ನೋದು ಎಲ್ರಿಗೂ ಅರ್ಥವಾಗುತ್ತೆ. ಗೋವುಗಳನ್ನ ಕಡಿಯೋದ್ರಲ್ಲಿ ಸಾರ್ಥಕತೆ ಇಲ್ಲ, ಬದಲಿಗೆ ಅವುಗಳನ್ನ ಸಾಕುವುದರಲ್ಲಿ ಸಾರ್ಥಕತೆ ಇದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಪಶುಸಂಗೋಪನಾ ಸಚಿವರು ಕಟುಕರ ರೀತಿ ಮಾತನಾಡುವುದು ಸರಿಯಲ್ಲ, ಮೊದಲು ಅದನ್ನ ನಿಲ್ಲಿಸಬೇಕು. ಪಶುಸಂಗೋಪನಾ ಸಚಿವರು ಯಾರನ್ನ ತೃಪ್ತಿಪಡಿಸಬೇಕು ಅಂತ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಂತ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ರು. ಇದು ತುಂಬಾ ದಿನ ನಡೆಯುವುದಿಲ್ಲ ಅಂತ ಕೂಡ ವಾಗ್ದಾಳಿ ನಡೆಸಿದ್ರು. ಗ್ಯಾರಂಟಿ ಯೋಜನೆಗಳ ಜಾರಿಗೆ ಆದಾಯವೇ ಮುಖ್ಯ, ಆದಾಯ ಹೆಚ್ಚಳಕ್ಕೆ ಕಂದಾಯ ಇಲಾಖೆ ಸ್ಟ್ರಾಂಗ್ ಆಗಬೇಕು. ಇದೇ ವಿಚಾರಕ್ಕೆ ನ್ಯೂಸ್ 18 ಕನ್ನಡ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರನ್ನ ಮಾತನಾಡಿಸಿದೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಎಲ್ಲಾ ಇಲಾಖೆಗಳ ಮಾತ್ರ ಇಲಾಖೆಯೇ ಕಂದಾಯ ಇಲಾಖೆಯಾಗಿದೆ, ಆದಾಯ ಸಂಗ್ರಹವೇ ಕಂದಾಯ ಇಲಾಖೆಗೆ ಸವಾಲಾಗಿದೆ. ರಾಜ್ಯದಲ್ಲಿ ತೆರಿಗೆ ಸಂಗ್ರಹಕ್ಕೆ ಹತ್ತಾರು ಸವಾಲುಗಳಿವೆ, ಎಲ್ಲವನ್ನ ಸರಿಪಡಿಸಲಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟರು. ಅಲ್ಲಿ ಗ್ರಾಂಟ್ ಆಗಿರುವಂಥ ಜಮೀನುಗಳು ಸರ್ವೆ ಭಾಳ ಬಾಕಿ ಇದೆ. ಬೇರೆ ರೆಗ್ಯುಲರ್ ಸರ್ವೆ ವರ್ಕ್ ಬಂದಾಗ 2-3 ತಿಂಗಳು ಪೆಂಡಿಂಗ್ ಆಗ್ತಾ ಇದೆ. ಆದರೆ ಬಗೆಹರಿಸ್ಲಿಕ್ಕೆ ಆಗದಾಗೆ ಒಂಥರ ಗಂಟಾಗಿ ಉಳಿದಿರುವಂತಹದ್ದು ಸುಮಾರು 2-3 ಲಕ್ಷ ಪ್ರಕರಣಗಳು ದರಖಾಸ್ತಿಗೆ ಸಂಬಂಧಪಟ್ಟಂಥವು ಇದಾವೆ. ದರಖಾಸ್ತು ಪೋಡಿಗಳನ್ನು ಮಾಡುವಂಥ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ, ಅದ್ರ ಕಡೆಗೆ ಗಮನ ಕೊಡಬೇಕಾಗಿದೆ. ಈಗ ಬಿಬಿಎಂಪಿಯ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿತ್ತು. ವಿಶ್ವ ಪರಿಸರ ದಿನದ ಅಂಗವಾಗಿ ಡಿಕೆ ಶಿವಕುಮಾರ್ ಅವರ ಕೈಯಿಂದ ಅಧಿಕಾರಿಗಳು ಸಸಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ಡಿಕೆಶಿ, ಸಸಿ ನೆಡೋದು ಬಹಳ ಪ್ಯಾಷನ್ ಆಗಿಬಿಟ್ಟಿದೆ, ಕೇವಲ ಫೋಟೋಗೆ ಪೋಸ್ಟ್ ಕೊಡೋದಕ್ಕೆ ಗಿಡ ನೆಡೋದು ನನಗೆ ಇಷ್ಟ ಇಲ್ಲ. ನಾವು ಮಾಡೋ ಕೆಲಸ ಶಾಶ್ವತವಾಗಿರಬೇಕೇ ಹೊರತು ತೋರಿಕೆಗೆ ಇರಬಾರದು. ಸುಮ್ಮನೆ ತೋರಿಕೆಗೆ ಪರಿಸರ ದಿನ ಆಚರಣೆ ಮಾಡೋದು ಬಿಡಿ ಅಂತ ಬಿಬಿಎಂಪಿಯ ಅರಣ್ಯ ಇಲಾಖೆ ಐಎಫ್ಎಸ್ ಅಧಿಕಾರಿ ಸರಿನಾ ಸಿಕ್ಕಲಿಗಾರ್ ಮೇಲೆ ಗರಂ ಆದರು. ನಿಮ್ಮ ಕೆಲಸ ಸರಿಯಿಲ್ಲ, ಬದಲಾಯಿಸಿಕೊಳ್ಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಗರಂ ಆಗಿ ಪ್ರತಿಕ್ರಿಯಿಸಿದರು. So your officers plan of action, amma tai eni nesro, I am not happy with your work. I don't know you or I don't want to blame any of the system. I am telling you, you have to rectify this. Okay, illu bandu sumne aaki nanage photo odisisbittu nan khushi aagoyidini anta tilkonu bele neevu tilkolukondi, is not possible. If you do things, we have to do permanent work, not temporary work. ದಾವಣಗೆರೆಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆದ ಕೆಡಿಪಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿ ಚರ್ಚೆಯನ್ನು ನಡೆಸಿದರು. ಸಭೆಯಲ್ಲಿ ಜಿಲ್ಲೆಯ 7 ಶಾಸಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಿಎಂ, ಅಧಿಕಾರಿಗಳು ಜನಪ್ರತಿನಿಧಿಗಳ ಜೊತೆ ಉತ್ತಮ ಸಂಬಂಧವನ್ನ ಇಟ್ಕೊಳ್ಬೇಕು, ಲಂಚ ತೆಗೆದುಕೊಳ್ಳಬಾರದು, ಜನರ ಕೆಲಸ ಮಾಡಿಕೊಡೋದು ತಡವಾಗಬಾರದು, ಜನ ಬದಲಾವಣೆಯನ್ನ ಬಯಸಿದ್ದಾರೆ, ಜಿಡ್ಡುಗಟ್ಟಿದ ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಕೆಲಸವನ್ನ ಮಾಡಿ ಅಂತ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸಿಎಂ ಎಚ್ಚರಿಕೆಯನ್ನ ಕೊಟ್ಟರು. ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ನೈತಿಕ ಪೊಲೀಸ್ ಕಿರಿ ಬಗ್ಗೆ ಕಿಡಿಕಾರಿದ್ದಾರೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಕೆಲಸ ಆಗಬೇಕು, ಯಾರೂ ಕೂಡ ನೈತಿಕ ಪೊಲೀಸ್ ಗಿರಿಯನ್ನ ಮಾಡಬಾರದು, ಅದಕ್ಕೆ ಅವಕಾಶ ಇಲ್ಲ, ಎಲ್ಲಿಯೂ ನೈತಿಕ ಪೊಲೀಸ್ ಗಿರಿ ಆಗದಂತೆ ನೋಡಿಕೊಳ್ಳಿ. ಹೀಗಂತ ದಾವಣಗೆರೆ ಎಸ್ಪಿ ಅರುಣ್ಗೆ ಸಿಎಂ ಸಿದ್ದರಾಮಯ್ಯನವರು ಎಚ್ಚರಿಕೆಯನ್ನ ಕೊಟ್ಟರು. ಅವಕ್ಕೆಲ್ಲ ಅವಕಾಶ ಇರಬಾರದು,
ರಾಜ್ಯದಲ್ಲಿ ಬಿಜೆಪಿ ಹೀನಾಯ ಸೋಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು. ನಾವು ತಡವಾಗಿ ಸೀಟ್ ಅನೌನ್ಸ್ ಮಾಡಿದ್ವಿ, ಹೊಸಬರಿಗೆ ಟಿಕೆಟ್ ಕೊಟ್ಟಿದ್ದು ಸಂಯೋಜನೆ ಆಗಲಿಲ್ಲ, ಸ್ಥಳೀಯವಾಗಿಯೂ ಕೂಡ ಕೆಲ ತೊಂದರೆಗಳಾಗಿದೆ, ಬಿಜೆಪಿ ಸೋಲಿನ ಹೊಣೆಯನ್ನ ನಾನೇ ಹೊರತೇನೆ ಅಂತ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ಕಾರಣ ಇದೆ. ಒಂದು, ನಾವು ಸ್ವಲ್ಪ ತಡವಾಗಿ ಸೀಟುಗಳನ್ನು ಅನೌನ್ಸ್ ಮಾಡಿರುವಂಥದ್ದು. ಇನ್ನೊಂದು, ಕೆಲವರು ಹೊಸಬರಿಗೆ ಕೊಟ್ಟಾಗ ಅಲ್ಲಿ ಸಂಯೋಜನೆ ಆಗದೇ ಇರುವಂಥದ್ದು. ಸೋಲು ಪೂರ್ಣ ಆಗೋದಕ್ಕಿಂತ ಮುಂಚೆ ನಾನೇ ಹೇಳಿದೆ, ನಾನೇ ಹೊಣೆಗಾರಿಕೆ ಹೊರತೀನಿ ಅಂತ. ಭಾಳ ಇನ್ನು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಅಭಿವೃದ್ಧಿ ಕೆಲಸ ಸ್ಥಗಿತಗೊಳ್ಳಬಾರದು, ಹೀಗಾಗಿಯೇ ನಾನು ಸಿಎಂಗೆ ಪತ್ರ ಬರೆದು ನಿವೇದನೆ ಮಾಡಿಕೊಂಡಿದ್ದೇನೆ. ವಿವೇಕ ಯೋಜನೆಗಳನ್ನು ನಿಲ್ಲಿಸಬಾರದು, ಅದು ಬಿಜೆಪಿಯ ಯೋಜನೆಯಲ್ಲ. ಇದಕ್ಕಾಗಿ ಈಗಾಗಲೇ 8,000 ಕೊಠಡಿಗಳ ನಿರ್ಮಾಣಕ್ಕೆ ಮುಂದಾಗಿದೆ. ಸಿದ್ದರಾಮಯ್ಯನವರು ಏನು ನಿರ್ಣಯ ಮಾಡ್ತಾರೆ ಕಾದು ನೋಡೋಣ, ಅದರ ಮೇಲೆ ನಮ್ಮ ಹೋರಾಟ ನಿಶ್ಚಯ ಆಗುತ್ತೆ ಅಂತ ಬೊಮ್ಮಾಯಿ ಇದೇ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ 50,000 ಕೋಟಿ ಅಂತ ಅವರೇ ಹಿಂದಿನ ಸುದ್ದಿಗೋಷ್ಠಿಯಲ್ಲಿ ಹೇಳದಂಥವ್ರು, ಈ ಯೋಜನೆಗಳ ಕಾರ್ಯಗತಕ್ಕೆ ಇಷ್ಟು ಹಣ ಬರ್ತದೆ, ಇಲ್ಲಿಂದ ನಾವು ತರ್ತೀವಿ ಅಥವಾ ಇಂಥ ಯೋಜನೆಗಳನ್ನ ನಾವು ನಿಲ್ಲಿಸ್ತೀವಿ ಅಥವಾ ಚಾಲು ಮಾಡ್ತೀವಿ ಏನನ್ನು ಹೇಳಿದ್ದೀನಿ ಕತ್ತಲಲ್ಲಿಟ್ಟು ಇವತ್ತು ಈ ಯೋಜನೆ ಪ್ರಕಟಣೆ ಮಾಡಿರುವಂಥದ್ದು ಭಾಳಷ್ಟು ಜನರಿಗೆ ನಿರಾಸೆಯಾಗಿದೆ, ಸಂಶಯ ಬರ್ತಾ ಇದೆ. ಯಾವ ಯೋಜನೆಗಳು ನಿಂತು ಹೋಗ್ತವೋ, ಯಾವ SC ST ಯೋಜನೆಗಳಿರ್ಬೋದು. ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಅವರ ಪುತ್ರನಿಗೆ ಸಂಕಷ್ಟ ಎದುರಾಗಿದೆ. ಆದಾಯಕ್ಕೂ ಮೀರಿ ಆಸ್ತಿಗಳಿಕೆ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಅಪ್ಪ ಮಗನ ಆಸ್ತಿ ಬರೋಬ್ಬರಿ 550 ಕೋಟಿಗೂ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ಅಗತ್ಯ ಸಾಕ್ಷ್ಯಾಧಾರ ಸಂಗ್ರಹಿಸಿದ್ದಾರೆ. ವಿರೂಪಾಕ್ಷಪ್ಪ ಪ್ರಶಾಂತ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುವ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಚಾರ್ಜ್ ಶೀಟ್ ದಾಖಲಿಸುವುದಕ್ಕೆ ಲೋಕಾಯುಕ್ತ ಸಿದ್ದತೆಯನ್ನು ನಡೆಸಿಕೊಂಡಿದೆ. ಬಳ್ಳಾರಿಯಲ್ಲಿ ಇನ್ನು ಮುಂದೆ ರೌಡಿಗಳು ಬಾಲ ಬಿಚ್ಚುವಂತಿಲ್ಲ, ಹೀಗಂತ ಸಚಿವ ಬಿ ನಾಗೇಂದ್ರ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಯಾರ ದೌರ್ಜನ್ಯ ಕೂಡ ನಡೆಯಲು ಬಿಡೋದಿಲ್ಲ, ಬಳ್ಳಾರಿಯಲ್ಲಿ ರೌಡಿಗಳನ್ನು ನಿರ್ಮೂಲನೆ ಮಾಡ್ತೇವೆ, ಸಾರ್ವಜನಿಕರಿಗೆ ರೌಡಿಗಳು ಹೆದರಿಸಿದ್ರೆ ಸುಮ್ಮನೆ ಬಿಡುವುದಿಲ್ಲ, ಅಂತಹ ರೌಡಿಗಳನ್ನು ಜೈಲಿಗೆ ಕಳಿಸ್ತೇವೆ ಇಲ್ಲಾಂದ್ರೆ ಊರು ಬಿಡಿಸುತ್ತೇವೆ, ರೌಡಿಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದರೆ ನಾವು ಸಹಿಸುವುದಿಲ್ಲ ಅಂತ ಸಚಿವ ಬಿ ನಾಗೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟರು. ಇಂದು ಬಳ್ಳಾರಿ ಮಹಾನಗರ ಮೇಯರ್ ಉಪಮೇಯರ್ ಅಧಿಕಾರ ಸ್ವೀಕರಿಸಿದ್ದಾರೆ. ಮೇಯರ್ ಆಗಿ ತ್ರಿವೇಣಿ, ಉಪಮೇಯರ್ ಆಗಿ ಜಾನಕಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಅಧಿಕಾರ ಸ್ವೀಕಾರ ಮಾಡಿರಲಿಲ್ಲ. ಅತಿ ಕಿರಿಯ ವಯಸ್ಸಿನ ತ್ರಿವೇಣಿ ಮೇಯರ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಇವತ್ತೇ 4 ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಪರಿಸರ ದಿನಾಚರಣೆಯಂದು ಶಾಸಕ ತಮ್ಮಯ್ಯ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೇಳಿಕೊಳ್ಳೋಕೆ ಇದು ಮಲೆನಾಡು, ಆದರೆ ರಸ್ತೆಯಲ್ಲಿ 2 ಮರ ಕೂಡ ಕಾಣಲ್ಲ ಅಂತ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಕೋಲಾರ ಎಪಿಎಂಸಿ ಮಾರುಕಟ್ಟೆಯ ತ್ಯಾಜ್ಯ ಸುರಿಯೋಕೆ ಜಾಗವೇ ಇಲ್ಲವಂತೆ, ಹೀಗಾಗಿ ಗುತ್ತಿಗೆದಾರರು ವೀರಾಪುರ ಗೇಟ್ ಬಳಿಯ ಸರ್ಕಾರಿ ಗೋಮಾಳದಲ್ಲಿ ತ್ಯಾಜ್ಯ ಸುರಿತಾ ಇದ್ದಾರೆ. ತ್ಯಾಜ್ಯವನ್ನ ಸಂಸ್ಕರಿಸಬೇಕು, ಇಲ್ಲದೇ ಇದ್ರೆ ಗುಂಡಿ ತೆಗೆದು ಅದರಲ್ಲಿ ಸುರಿಯಬೇಕು, ಆದರೆ ಇದ್ಯಾವುದು ಮಾಡ್ತಿಲ್ಲ ಅಂತ ರೈತರು ಆರೋಪಿಸ್ತಾ ಇದ್ದಾರೆ. ಇತ ತ್ಯಾಜ್ಯ ವಿಲೇವಾರಿಗೆ ಲಕ್ಷ ಹಣ ಪಡೆಯುವ ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಯಲುಸೀಮೆಯ ವ್ಯಕ್ತಿಯೊಬ್ಬರು ಮುಖ್ಯಮಂತ್ರಿ ಆಗಬೇಕು ಎನ್ನುವುದು ನನ್ನ ಆಸೆ ಅಂತ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ತಾಲೂಕು ಅವಲಗುರ್ಕಿ ಪಂಚಾಯಿತಿಯಲ್ಲಿ ಗಿಡವನ್ನು ನೆಟ್ಟು ಮಾತನಾಡಿದ ಅವರು, ಅರಣ್ಯ ಇಲಾಖೆಯಿಂದ 5 ಹಾಗೂ ಇಶಾ ಫೌಂಡೇಶನ್ನಿಂದ 10,000 ಗಿಡ ನಾಟಿಗೆ ಚಾಲನೆ ನೀಡಲಾಗಿದೆ. ಇಶಾ ಫೌಂಡೇಶನ್ ಸಂಸ್ಥೆಗೆ ಬರುವ ಎಲ್ಲರಿಗೂ ಕನ್ನಡ ಕಲಿಸಿ, ಸಂಸ್ಥೆಯಲ್ಲಿರುವ ಬಹುತೇಕ ಹೊರ ರಾಜ್ಯದವರು ಅವರೆಲ್ಲರಿಗೂ ಕನ್ನಡ ಕಲಿಸಿ ಅಂತ ಸಲಹೆ ಕೂಡ ಕೊಟ್ಟರು. ಯುವಕರಿಗೆ ಚಾಕುವಿನಿಂದ ಇರಿಯಲಾಗಿದೆ, ಈಗಾಗಲೇ ಆತನನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಪ್ರಸಿದ್ಧ ಶ್ರೀ ಕಬ್ಬಾಳಮ್ಮನ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಆ ಗಾಯಾಳುವಿಗೆ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಹಾವೇರಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ನಗರದ ಸಿದ್ದಪ್ಪ ಸರ್ಕಲ್ನಲ್ಲಿ ಕಾಂಗ್ರೆಸ್ನ ಜನವಿರೋಧಿ ನೀತಿಯನ್ನ ಖಂಡಿಸಿ ಸಂಸದ ಶಿವಕುಮಾರ್ ಉದಾಸಿ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ಹೋರಾಟವನ್ನು ನಡೆಸಲಾಯಿತು. ಕಾಂಗ್ರೆಸ್ನ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ಸು ಮಾಡುವ ಸರ್ಕಾರದ ನಿರ್ಧಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಯಿತು. ಶಾಲೆಗೆ ಹೋಗಲು ಖಾಸಗಿ ಬಸ್ ನಿಲ್ಲಿಸ್ತಾ ಇಲ್ಲ ಅಂತ ಆರೋಪಿಸಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೋಪನಾಳ್ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಗೋಪನಾಳ್ ಹಾಗೂ ಹನುಮಂತನಗರದಿಂದ ಹರೋನಹಳ್ಳಿ ಹಾಗೂ ಜೋಳದಾಳ್ನಲ್ಲಿರೋ ಶಾಲೆಗೆ ಹೋಗಬೇಕಾಗಿದೆ, ಆದರೆ ಸರಿಯಾಗಿ ಖಾಸಗಿಯವರು ಬಸ್ ನಿಲ್ಲಿಸ್ತಾ ಇಲ್ಲ ಅಂತ ಜನ ಗಲಾಟೆ ಮಾಡಿದ್ದಾರೆ. ಈ ಭಾಗಕ್ಕೆ KSRTC ಬಸ್ನ ಸೌಲಭ್ಯವನ್ನು ಕಲ್ಪಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ.
ಕೇರಳಕ್ಕೆ ಮುಂಗಾರು ಆಗಮಿಸಿರುವ ಬೆನ್ನಲ್ಲೇ ಈತ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮುಂಗಾರು ಮಳೆ ಆರಂಭಗೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಗಾಳಿ ಸಹಿತ ಅಬ್ಬರದ ಮಳೆ ಪ್ರಾರಂಭಗೊಂಡಿದೆ. ಹೊನ್ನಾವರ, ಕುಮಟಾ, ಭಟ್ಕಳ, ಕಾರವಾರ ಭಾಗದಲ್ಲಿ ಮಳೆಯಾಗಿದೆ. ದಡೇರ್ ಸುರಿದ ಮಳೆಯಿಂದ ವಾಹನ ಸವಾರರು ಸಂಚರಿಸಲು ಪರದಾಟವನ್ನು ಅನುಭವಿಸಿದ್ರು. ಮೀನುಗಾರಿಕಾ ಮತ್ತು ಬಂದರು ಸಚಿವ ಮಾಂಕಳ ವೈದ್ಯ 50ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ತಮ್ಮ ಹುಟ್ಟಿದ ಹಬ್ಬ ಹಿನ್ನೆಲೆ 50 ಜನ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಉಚಿತ ಶಿಕ್ಷಣ ಕೊಡಿಸೋದಾಗಿ ಶಪಥ ಮಾಡಿದ್ದಾರೆ. ಅಲ್ಲದೆ ತಮ್ಮ ಸಂಬಳದ 5 ಲಕ್ಷ ಹಣವನ್ನು ಭಟ್ಕಳದ ಪೇದ್ರೋ ಅಂಧ ಮಕ್ಕಳ ಶಾಲೆಗೆ ಡೆಪಾಸಿಟ್ ಮಾಡೋದಾಗಿ ಭರವಸೆಯನ್ನು ಕೊಟ್ಟರು. ರಸ್ತೆಯಲ್ಲೇ ಟ್ರಿಬಲ್ ರೈಡಿಂಗ್ ಜೊತೆಗೆ ವೀಲಿಂಗ್ ಮಾಡಿದ ಘಟನೆ ಚಾಮರಾಜನಗರ ತಾಲೂಕಿನ ಮಹಂತಾಳಪುರ ಸಮೀಪದಲ್ಲಿ ನಡೆದಿದೆ. ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಂಬರ್ ಪ್ಲೇಟ್ ತೆಗೆದು ಪುಂಡರು ವೀಲಿಂಗ್ ಅನ್ನು ಮಾಡಿದ್ದಾರೆ. ಪುಂಡರು ವೀಲಿಂಗ್ ಮಾಡಿರೋ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಬಗ್ಗೆ ಕ್ರಮಕ್ಕೆ ಸಾರ್ವಜನಿಕರು ಒತ್ತಾಯಿಸುತ್ತಾರೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಬೆಂಗಳೂರಿನ ವೃಕ್ಷ ಸೇವಾ ಪ್ರತಿಷ್ಠಾನದ ಯುವಕರು ಲಾಲ್ಬಾಗ್ನಲ್ಲಿರೋ ಪ್ಲಾಸ್ಟಿಕ್ ಕಸ ಮುಕ್ತಗೊಳಿಸುವ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸಿದ್ರು. ಟ್ರಸ್ಟ್ ಕಳೆದ 3 ತಿಂಗಳಿನಿಂದ ದಕ್ಷಿಣ ಬೆಂಗಳೂರಿನ ಪಾರ್ಕ್ಗಳನ್ನು ಪ್ಲಾಸ್ಟಿಕ್ ಮುಕ್ತವನ್ನಾಗಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದ್ದರು. ಟ್ರಸ್ಟ್ನ ಸದಸ್ಯರು, ಇತರ ಆಸಕ್ತ ಸಾರ್ವಜನಿಕರು ಸಹಾಯದಿಂದ ಪ್ಲಾಸ್ಟಿಕ್ ಮುಕ್ತ ಮಾಡಿ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸಿದರು. ಪಾಕ್ ಆಕ್ರಮಿತ ಪ್ರದೇಶದ ತಿತ್ವಾಲ್ನಲ್ಲಿ ನಿರ್ಮಾಣವಾಗಿರುವ ಶಾರದಾಂಬೆ ದೇಗುಲದಲ್ಲಿ ವಿಶೇಷ ಪೂಜೆ ನಡೆದಿದೆ. ಶೃಂಗೇರಿಯ ಜಗದ್ಗುರು ವಿಧುಶೇಖರ ಶ್ರೀಗಳು ತಿತ್ವಾಲ್ನಲ್ಲಿ ಶಾರದಾಂಬೆಗೆ ಪೂಜೆ ಸಲ್ಲಿಸಿದ್ದಾರೆ. ಜನವರಿ 24ರಂದು ಶೃಂಗೇರಿಯಿಂದ ಪಂಚಲೋಹದ ಶಾರದಾಂಬೆಯ ಮೂರ್ತಿಯನ್ನು ಕಳುಹಿಸಲಾಗಿತ್ತು. ಶೃಂಗೇರಿ ಗುರುವೃತ್ರಿಯರು ಪೂಜೆ ಸಲ್ಲಿಸಿ ರಥಯಾತ್ರೆಗೆ ಚಾಲನೆ ಕೊಟ್ಟರು. ಶೃಂಗೇರಿಯಿಂದ 4,000 ಕಿಲೋಮೀಟರ್ ದೂರದಲ್ಲಿರುವ ತಿತ್ವಾಲ್ಗೆ ಇಲ್ಲಿಂದ ಮೂರ್ತಿಯನ್ನು ಕಳಿಸಲಾಗಿತ್ತು. ಇದೀಗ ಆ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಇನ್ನೂರು ಯೂನಿಟ್ ಉಚಿತ ಕರೆಂಟ್ ಸಂಬಂಧಪಟ್ಟಂತೆ ಇಂಧನ ಇಲಾಖೆ ಯೋಜನೆಗೆ ಗೈಡ್ಲೈನ್ಸ್ ಜಾರಿಗೊಳಿಸಿದೆ. ಈ ಯೋಜನೆ ಗೃಹ ಬಳಕೆಗೆ ಮಾತ್ರ ಅನ್ವಯವಾಗಿದ್ದು ವಾಣಿಜ್ಯ ಉದ್ದೇಶಕ್ಕೆ ಈ ಯೋಜನೆ ಅನ್ವಯ ಇಲ್ಲ. ನಿಗದಿತ ಬಿಲ್ಗಿಂತ ಹೆಚ್ಚಿನ ಬಳಕೆಯಾದರೆ ಹೆಚ್ಚುವರಿ ಕರೆಂಟ್ಗೆ ಬಿಲ್ ಪಾವತಿಸಬೇಕು. ಯೋಜನೆ ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ಗೃಹ ವಿದ್ಯುತ್ ಬಳಕೆದಾರರಲ್ಲಿ 1ಕ್ಕಿಂತ ಹೆಚ್ಚಿನ ಮೀಟರ್ ಇದ್ದಲ್ಲಿ 1 ಮೀಟರ್ಗೆ ಮಾತ್ರ ಈ ಯೋಜನೆ ಅನ್ವಯ ಆಗಲಿದೆ. ಅಂದರೆ ಬಾಡಿಗೆ ಮನೆಯವರು ವಿದ್ಯುತ್ ಬಿಲ್ ಕಟ್ಟಬೇಕಿದೆ. ಇನ್ನು ಈಗಾಗಲೇ 200 ಯೂನಿಟ್ ಉಚಿತ ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಡಿಗೆದಾರರಿಗೆ ಕರೆಂಟ್ ಶಾಕ್ ಎದುರಾಗಿದೆ. ನಿಗದಿತ ಬಿಲ್ಗಿಂತ ಹೆಚ್ಚಿನ ಬಳಕೆಯನ್ನ ಮಾಡಿದ್ರೆ ಹೆಚ್ಚುವರಿ ಕರೆಂಟ್ ಬಿಲ್ ಅನ್ನು ಪಾವತಿಸಬೇಕಾಗಿದೆ. ಯೋಜನೆಯ ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗಿದೆ. ಇನ್ನು ಗೃಹ ವಿದ್ಯುತ್ ಬಳಕೆದಾರರು 1ಕ್ಕಿಂತ ಹೆಚ್ಚಿನ ಮೀಟರ್ ಇದ್ರೆ 1 ಮೀಟರ್ಗೆ ಮಾತ್ರ ಈ ಸೌಭಾಗ್ಯ ಸಿಗುತ್ತೆ. ಇದು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.